ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಚಿಕ್ಕಬಳ್ಳಾಪುರ ಕೈ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯನವರಿಗೆ ಶುರುವಾಗಿದೆ ಹೊಸ ಸಂಕಷ್ಟ ಅನ್ಬಹುದು. ರಕ್ಷಾರಾಮಯ್ಯನವರ ಕೊರಳಿಗೆ ಸುತ್ತುಕೊಳ್ಳುತ್ತಾ ಹಾಗಾದ್ರೆ ಭೂರುಳು. ರಕ್ಷಾರಾಮಯ್ಯ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ಗಳ ಜೊತೆ ಅವರ ಕತೆ ಏನು? ಇದು ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ರಕ್ಷಾರಾಮಯ್ಯನವರಿಗೆ ಒಂದು ಹೊಸ ಸಂಕಷ್ಟ ಶುರುವಾಗಿದೆ. ಈ ಭೂ ಉರುಳು ಅನ್ನುವಂಥದ್ದು ಅವರ ಕೊರಳಿಗೆ ಸುತ್ತಕೊಳ್ಳುತ್ತಾ ಹಾಗಿದೆ. ರಾಮಯ್ಯ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ನ ಕತೆ ಏನು ಆಗಿದ್ರೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ನಕಲಿ ದಾಖಲೆ ವಿಚಾರವಾಗಿ ಒಂದು ಕಡೆ ಈಗಾಗಲೇ ರಕ್ಷಾರಾಮಯ್ಯ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ, ಗೆಲ್ಲುವ ನಾಗಾಲೋಟದಲ್ಲಿದ್ದಾರೆ. ಅದರ ಜೊತೆ ಮತ್ತೊಂದೇನಪ್ಪ ಅಂತಂದ್ರೆ, ರಕ್ಷಾರಾಮಯ್ಯನವರಿಗೆ ಟಿಕೆಟ್ ಕೊಡುವ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಅಡೆತಡೆಗಳಿತ್ತು. ಈಗ ರಕ್ಷಾರಾಮಯ್ಯ ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರಿನಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಅದು ಕೂಡ ಕ್ರೈಸ್ತ ಸಮುದಾಯದ ಆಸ್ಪತ್ರೆಗೆ ಸೇರಿದಂತ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಿಎಸ್ಐ ಆಸ್ಪತ್ರೆಗೆ ಸೇರಿದಂತಹ ಜಮೀನು ಅದು, ಬೆಂಗಳೂರಿನಲ್ಲಿ ಸಿಎಸ್ಐಟಿಎ ಸೇರಿದಂತ ಅಮೂಲ್ಯ ಆಸ್ತಿಯನ್ನ ಈಗ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ರಕ್ಷಾರಾಮಯ್ಯ ಅವರ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಕ್ರೈಸ್ತ ಸಮುದಾಯದಿಂದ ರಕ್ಷಾರಾಮಯ್ಯ ಅವರ ಮೇಲೆ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಭೂಗಳ್ಳರೊಂದಿಗೆ ಸೇರ್ಕೊಂಡು ಆಸ್ತಿ ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಆಸ್ತಿಯನ್ನ ಕಬಳಿಸೋದಕ್ಕೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮೊನ್ನೆ ಇದೇ ವಿಚಾರ ಕೂಡ ಮಾತಿನ ಚಕಮಕಿ ನಡೀತಾ ಇತ್ತು ರಕ್ಷಾರಾಮಯ್ಯನವರ ಕಾರ್ಯಕರ್ತರೊಟ್ಟಿಗೆ, ಹಾಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಹೋರಾಟಗಾರರ ಜೊತೆ ಮಾತಿನ ಚಕಮಕಿ ನಡೆದಿತ್ತು. ಅದನ್ನ ಅಲ್ಲಿಗೆ ಸೈಲೆಂಟ್ ಮಾಡಿದ್ರು. ಈಗ ಭೂಗಳ್ಳರ ಜೊತೆ ಸೇರ್ಕೊಂಡು ರಕ್ಷಾರಾಮಯ್ಯ ಹಾಗೆ ಅವರ ಕುಟುಂಬದವರು ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತ ಒಂದು ಆಸ್ಪತ್ರೆಗೆ ಸೇರಿದಂತ ಜಮೀನನ್ನ ಈಗ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ದೊಡ್ಡ ಏನು ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಲೋಕಸಭೆಯ ಚುನಾವಣೆಯ ಐ ವೋಲ್ಟೇಜ್ ಕಣದಲ್ಲಿ ಒಂದು ಕಡೆ ರಕ್ಷಾರಾಮಯ್ಯನವರ ಭವಿಷ್ಯವೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಭೂ ಕಬಳಿಕೆಯ ಆರೋಪಗಳು ಅಂತಂದ್ರೆ ಮತ್ತಷ್ಟು ದೊಡ್ಡ ಹೊಡೆತ ಕೊಡುತ್ತೆ ಅವರಿಗೆ. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಅದು ಆಸ್ಪತ್ರೆಗೆ ಸೇರಿದ ಜಾಗ ಅಂತಂದ್ರೆ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರಿನಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಸಿಎಸ್ಐ ಆಸ್ಪತ್ರೆಗೆ ಸೇರಿದಂತ ಜಮೀನು ಇದು, ಜನರಿಗೆ ಸಹಾಯವಾಗೋದಕ್ಕೆ ಆಸ್ಪತ್ರೆಗೆ ಸೇರಿದಂತ ಜಮೀನನ್ನೇ ಕಬಳಿಕೆ ಮಾಡಿದ್ದಾರೆ ಭೂಗಳ್ಳರ ಜೊತೆ ಸೇರ್ಕೊಂಡು ಎನ್ನುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸುವ ಮುಖಾಂತರವಾಗಿ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದು ರಕ್ಷಾರಾಮಯ್ಯನವರ ರಾಜಕೀಯ ಜೀವನಕ್ಕೆ ದೊಡ್ಡ ಹೊಡೆತ ಬೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಸಮುದಾಯದ ಓಲೈಕೆಗೆ ರಾಜಕಾರಣಿಗಳು ಎಷ್ಟೊಂದು ಕಷ್ಟಪಡ್ತಾರೆ ಅಂತಂದ್ರೆ, ಆ ಸಮುದಾಯವನ್ನ ಓಲೈಕೆ ಮಾಡಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಗೆಲುವಿನ ಹಾದಿಯನ್ನ ಹಾಕೊಳ್ತಾರೆ. ಕ್ರೈಸ್ತ, ಮುಸ್ಲಿಂ, ಕುರುಬ, ಎಸ್ಸಿ, ಎಸ್ಟಿ, ಲಿಂಗಾಯತ, ಈ ರೀತಿಯ ಸಮುದಾಯಗಳು ಬಹಳ ಮುಖ್ಯ ಆಗಿರುತ್ತೆ ಚುನಾವಣೆಯ ಸಂದರ್ಭದಲ್ಲಿ. ಇಂತಹ ಸಂದರ್ಭದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತಹ ಒಂದು ಆಸ್ಪತ್ರೆಯ ಜಾಗವನ್ನ ಭೂ ಕಬಳಿಕೆ ಮಾಡಿದ್ದಾರೆ ಭೂಗಳ್ಳರ ಜೊತೆ ಸೇರ್ಕೊಂಡು ಅಂತಂದ್ರೆ, ಮತ್ತಷ್ಟು ದೊಡ್ಡ ಮಟ್ಟದ
ಹೊಡೆತ ಕೊಡುವ ಎಲ್ಲ ಲಕ್ಷಣಗಳು ಕೂಡ ಇದೆ. ರಕ್ಷಾ ರಾಮಯ್ಯನವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಅವರ ಬೆಂಬಲಿಗರು ಕೂಡ ಈಗ ಒಂದು ಕಡೆ ತಮ್ಮ ನಾಯಕನ ಮೇಲಿರುತ್ತೆ ಆರೋಪ ಕೇಳಿ ಬರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಅವರನ್ನ ಗದರಿಸುವಂತ ಪ್ರಯತ್ನನೇ ಮಾಡ್ತಾರೆ. ಇದೇ ವಿಚಾರವಾಗಿ ಹೋರಾಟ ನಡೆಸ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲಿಗರು ಗಲಾಟೆ ಮಾಡಿರುವಂತಹ ದೃಶ್ಯವನ್ನ ನೀವು ನೋಡಬಹುದು. ಭೂಮಿ ಕಳೆದಂತವರು ಅವರ ಕಷ್ಟ ಅವರ ನೋವು ಅವ್ರಿಗೆ ಗೊತ್ತಿರುತ್ತೆ. ಭೂಮಿಯನ್ನ ಕಳೆದ್ಕೊಂಡಂತವರಿಗೆ ಈಗ ಅದೇ ಆಗ್ತಾ ಇರುವಂತದ್ದು. ರಕ್ಷಾರಾಮಯ್ಯನವರು ಭೂಗಳರ ಜೊತೆ ಸೇರ್ಕೊಂಡು ಭೂಮಿ ಏನೋ ಕಬಳಿಕೆ ಮಾಡಿದ್ರು, ಆದ್ರೆ ಆ ಭೂಮಿಯನ್ನೇ ನಂಬಿಕೊಂಡು ಒಂದು ಆಸ್ಪತ್ರೆಗೆ ಸೇರಿದಂತಹ ಜಾಗವನ್ನ ನಂಬಿಕೊಂಡಿದ್ದಂತ ಒಂದು ಸಮುದಾಯ ರಕ್ಷಾರಾಮಯ್ಯನವರ ವಿರುದ್ಧ ಸಿಡಿದೆದ್ದಿರುವಂತದ್ದು ನೋಡ್ಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ರಕ್ಷಾರಾಮಯ್ಯನವರು ಅಂತ. ಚುನಾವಣೆ ಇನ್ನೇನು ನಾಳೆ ನಡೀತಾ ಇದೆ, ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ಆರೋಪ ಅಂತಂದ್ರೆ ಇದು ರಕ್ಷಾರಾಮಯ್ಯನವರಿಗೆ ತಲೆ ಕೆಡಿಸ್ಕೊಳ್ಳುವಂಥದ್ದೇ. ಒಂದು ಸಮುದಾಯವೇ ತಿರುಗಿ ಬಿದ್ದ್ಬಿಟ್ರೆ ಅದು ಒಬ್ಬ ನಾಯಕನ ಸೋಲಿಗೂ ಕೂಡ ಕಾರಣವಾಗಿರುತ್ತೆ. ಇದೆಲ್ಲವೂ ಕೂಡ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಎಸ್ಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಕಾಂಗ್ರೆಸ್ ಅಭ್ಯರ್ಥಿಯ ಪರ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಭೂ ಕಬಳಿಕೆ ಆರೋಪ. ಅದು ಕೂಡ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ. ಈಗಾಗಲೇ ತಮ್ಮ ರಾಜಕೀಯ ಜೀವನದ ಕನಸನ್ನ ಕಾಣ್ತಾ ಇರುವಂತಹ ರಕ್ಷಾರಾಮಯ್ಯನವರಿಗೆ ಇದೊಂದು ರೀತಿ ದೊಡ್ಡ ತಲೆನೋವಾಗಿದೆ ಈಗ. ಹೌದು, ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ, ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿ ಆಗಿರುವಂತಹ ರಕ್ಷಾರಾಮಯ್ಯ ಅವರು ಬಹಳಷ್ಟು ದಿನಗಳಿಂದ ಇಲ್ಲಿ ಮತ ಯಾಚನೆ ಮಾಡಿ ಈಗ ಟಿಕೆಟ್ ಕನ್ಫರ್ಮ್ ಆದ ತದನಂತರ ಒಂದು ಚುನಾವಣೆ ಆ ಕಡೆಗೆ ಇಳಿದಿರುವಂತದ್ದು. ಇನ್ನೇನು ನಾಳೆ ಒಂದು ಮತದಾನ ಒಂದು ಇರುವಂತದ್ದು. ಅದೇ ಒಂದು ಸಂದರ್ಭದಲ್ಲಿ ಈ ಏನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕುಟುಂಬದ ವಿರುದ್ಧ ಒಂದು ಭೂ ಕಬಳಿಕೆ ಒಂದು ಆರೋಪ ಬಂದಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ಬೆಂಗಳೂರು ಭೂಮಿ ಕಬಳ ಚಿಕ್ಕಬಳ್ಳಾಪುರ ಬೆಂಗಳೂರು ಸೇರಿದಂತೆ ಇನ್ನೊಂದು ಹಲವು ಕಡೆ ಭೂ ಕಬಳಿಕೆ ಒಂದು ಆರೋಪವೊಂದು ಕೇಳಪಟ್ಟಿರುವಂತದ್ದು. ಇನ್ನು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಕಬಳಿಕೆ ವಿಚಾರದಲ್ಲಿ ವಿಚಾರದಲ್ಲಿ ಒಂದು ಆರೋಪವನ್ನು ಕೇಳಿಕೊಂಡಿದ್ದು. ಕೋಟೆ CSI ಆಸ್ಪತ್ರೆ ಜಮೀನು ಕಬಳಿಕೆಯಲ್ಲಿ ಏನು ರಕ್ಷಾರಾಮಯ್ಯ ಒಂದು ಫ್ಯಾಮಿಲಿಯ ಒಂದು ಕೈವಾಡವಿದೆ ಅಂತೇಳಿ ನೇರವಾಗಿ ಒಂದು ಆರೋಪವನ್ನು ಕೇಳಿಪಡ್ತಿರುವಂತದ್ದು. ಇನ್ನು ಬೆಂಗಳೂರಿನ MG ರಸ್ತೆಯ ಆಸ್ತಿ ಕಬಳಿಕೆ, ನಕಲಿ ದಾಖಲು ಸೃಷ್ಟಿ, ಕೆಲವಾರು ಒಂದು ಭೂ ಕಬಳಿಕೆಯಲ್ಲಿ ನೇರವಾಗಿ ಆರೋಪ ಮಾಡ್ತದೆ. ಇನ್ನು ಏನು ಲೋಕಸಭಾ ಚುನಾವಣೆ